ಮುನ್ಸೂಚನೆಯಿಲ್ಲದೆ ಸಿದ್ದರಾಮಯ್ಯ ಅವರನ್ನ ಎಚ್ ಡಿ ರೇವಣ್ಣ ಭೇಟಿ ಮಾಡಿದ್ದಾರೆ. ಒಂದು ಗಂಟೆಗೂ ಹೆಚ್ಚು ಕಾಲ ಸಿದ್ದರಾಮಯ್ಯ ಜೊತೆ ಸಚಿವ ರೇವಣ್ಣ ಚರ್ಚೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿ ನಿವಾಸಕ್ಕೆ ಎಚ್ ಡಿ ರೇವಣ್ಣ ತೆರಳಿ ಅವರ ಜೊತೆ ಕೂಡ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಡಿ ಕೆ ಶಿಗೆ ಹೂಗುಚ್ಛ ನೀಡಿ ವಿಶ್ ಮಾಡಿದ್ದಾರೆ ಸಚಿವ ರೇವಣ್ಣ. ಸಿದ್ದರಾಮಯ್ಯ ಡಿ ಕೆ ಶಿ ಅವರ ಜೊತೆ ರೇವಣ್ಣ ಅವರು ಏನ್ ಚರ್ಚೆ ಮಾಡಿದ್ರು ಅನ್ನುವಂತಹ ಒಂದು ಕುತೂಹಲ ಇದೀಗ ಮನೆ ಮಾಡಿದ. ಸಿದ್ದರಾಮಯ್ಯ ಅವರ ಭೇಟಿ ಪೂರ್ವ ನಿಯೋಜಿತ ಆಗಿರಲಿಲ್ಲ. ಸಡನ್ ಆಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ರೇವಣ್ಣ ಅವರು. ಅವರ ಜೊತೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಆ ಬಳಿಕ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ, ಅವರ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಾಗಿ ರೇವಣ್ಣ ಅವರ ಈ ಒಂದು ಭೇಟಿ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾವ ವಿಚಾರ ಕುರಿತಂತೆ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಕುತೂಹಲಗಳು ಇದೀಗ ಮನೆ ಮಾಡಿದೆ. ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ಬರನ್ನ ಕೂಡ ಸಚಿವ ರೇವಣ್ಣ ಅವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸುಮಾರು ಒಂದು ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ನಡೆಸಿದರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್, ದಿಢೀರಂತ ರೇವಣ್ಣ ಅವರು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು, ಹಾಗಾಗಿ ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂಥದ್ದು. ಏನ್ ಚರ್ಚೆ ಮಾಡಿದ್ರು ಅಂತ. ಸೊ ಭೇಟಿ ಬಳಿಕ ಏನಾದರೂ ಮಾತಾಡಿದ್ರ ರೇವಣ್ಣ ಅವರು, ಏನಾದರೂ ಹೇಳಿದ್ರ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದು ಭೇಟಿ ಮಾಡಿದ್ವಿ ಅಂತ? ಸ್ವಾಮಿ, ಸಚಿವ ಎಚ್ ಡಿ ರೇವಣ್ಣ ಅವರ ಒಂದು ನಿಗೂಢ ನಡೆ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ಆಶ್ಚರ್ಯ ಮತ್ತು ಆತಂಕವನ್ನು ಕೂಡ ಉಂಟು ಮಾಡ್ತೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ ಅವರು ಬೆಳಗ್ಗೆ ಬಂದು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯ ಜೊತೆ ಸುಮಾರು ಒಂದು ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕ ಮತ್ತೆ ಅವರು ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಕೂಡ ಅಲ್ಲಿ ಹೆಚ್ಚು ಕಾಲ ಭೇಟಿ ಮಾಡ್ತಾರೆ. ಆದ್ರೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಬಂದಿರಲಿಲ್ಲ, ಡಿ ಕೆ ಶಿವಕುಮಾರ್ ಅವರ ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದೆಯಾ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ ದಿವಸ ಏನು ಆಪರೇಷನ್ ಕಮಲ ಒಂದು ಆತಂಕ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇತ್ತು. ಇದೀಗ ಆತಂಕ ಒಂದು ಮರೆಯಾಗಿದೆ ಅಂತ ಹೇಳ್ಬೋದು. ಅತೃಪ್ತ ಶಾಸಕರ ಒಂದು ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಾಗಿದ್ದಾರೆ. ಆದ್ರೆ ಅತೃಪ್ತ ಶಾಸಕರು ಎಲ್ಲರೂ ಕೂಡ ಹಿಡಿದು ನಮ್ಮ ಕ್ಷೇತ್ರಗಳನ್ನ ಕಡೆಗಣನೆ ಮಾಡಲಾಗ್ತಾ ಇದೆ, ನಮ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಅನುದಾನವನ್ನು ನೀಡ್ತಾ ಇಲ್ಲ. ಪಕ್ಕದ ಒಂದು JDS ಶಾಸಕರ ಒಂದು ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನವನ್ನ ಮುಖ್ಯಮಂತ್ರಿ ನೀಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು, ಇಲ್ಲದೆ ಹೋದ್ರೆ ನಾವು ಪಕ್ಷದಿಂದ ಹೊರ ಹೋಗ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಮುಂದೆ ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರೇ ಒಂದು ರೇವಣ್ಣ ಅವರನ್ನ ಕರೆಸ್ಕೊಂಡು ಶಾಸಕರ ಸಮಸ್ಯೆಗಳನ್ನ ಆಲಿಸಬೇಕಾಗಿದೆ ಮತ್ತು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಹೀಗಾಗಿ ಮುಖ್ಯಮಂತ್ರಿಗೆ ನೀವು ಹೇಳಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಸಿದ್ದರಾಮಯ್ಯ ಅವರು ರೇವಣ್ಣ ಅವರು ಕೊಟ್ಟಿದ್ರು ಅಂತ ಹೇಳ್ಬೋದು. ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ಸಲಹೆ ಕೂಡ ಒಪ್ಪಿರ್ತಕ್ಕಂಥ ರೇವಣ್ಣ ಅವರು, ಮುಂದೆ ಯಾವುದೇ ಈ ತರ ಒಂದು ಸಮಸ್ಯೆ ಆಗೋದಿಲ್ಲ, ನಾವು ಎಲ್ಲ ಶಾಸಕರು ಕೂಡ ಸೂಕ್ತವಾಗಿರ್ತಕ್ಕಂಥ ಅನುದಾನವನ್ನು ನೀಡ್ತೇವೆ ಮತ್ತು ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಕೂಡ ನಾವು ಸಹಕರಿಸ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ರೇವಣ್ಣ ಅವರು ಕೊಟ್ಟಿದ್ರು ಅಂತ ಹೇಳ್ಬೋದು. ಅಂದ್ರೆ ಚರ್ಚೆಗಳು ಏನೇ ಆಗಿದ್ರು ಕೂಡ ಇದು ರೇವಣ್ಣ ಅವರ ಭೇಟಿ ಬಹಳ ನಿಗೂಢವಾಗಿತ್ತು ಅಂತ ಹೇಳ್ಬೋದು. ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಆಶ್ಚರ್ಯ ಮತ್ತು ಆತಂಕವನ್ನು ಕೂಡ ನಿರ್ಮಾಣ ಮಾಡಿದೆ. ಸ್ವಾಮಿ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗೆ. ಇನ್ನು ಸಿದ್ದರಾಮಯ್ಯ ಅವರ ಮನವೊಲಿಕೆಗೂ ಎಂಟಿಬಿ ನಾಗರಾಜ್ ಬಗ್ಗಿಲ್ಲ. ಕಾವೇರಿ ನಿವಾಸದ ಸಭೆಯಿಂದ ಅರ್ಧಕ್ಕೆ ಎಂಟಿಬಿ ನಾಗರಾಜ್ ಹೊರಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅಸಮಾಧಾನ ಇರೋದು ನಿಜ, ಮುಂದೈತೆ ನೋಡಿ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವ ಭರವಸೆಯನ್ನು ನನಗೆ ನೀಡಿಲ್ಲ, ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಇದೆ ನೋಡೋಣ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಗೊತ್ತಲ್ವಾ, ಅಷ್ಟು ಸುಲಭವಾಗಿ ಒಪ್ಪತ್ತ. ಸರ್ಕಾರದಲ್ಲಿ ಪಾರದರ್ಶಕತೆ ಇಲ್ಲ, ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ಬೇಸರದಲ್ಲೇ ಸಿದ್ದರಾಮಯ್ಯ ಅವರ ನಿವಾಸದಿಂದ ಎಂಟಿಬಿ ನಾಗರಾಜ್ ಹೊರಬಂದಿದ್ದಾರೆ. ನಾನು ಸ್ವಲ್ಪ ಬೇಸರದಲ್ಲಿದ್ದೆ. ಆ ಬೇಸರ ಸರ್ಪಂಚ್ಗಳನ್ನ ಸಮಾಧಾನವಾಗಿ ಮಾತಾಡಿಸಿ ಅಂತ ಸಾಹೇಬ್ರ ಹತ್ರ ಬಂದೆ, ಮಾತಾಡಿದ್ವಿ. ನಮ್ಮ ಕೆಲಸ ಕಾರ್ಯಗಳು ಏನೇನಾಗಬೇಕು, ನಮ್ಮ ತಾಲೂಕು ಇನ್ನು ಈ ಒಂದು ಕೊಯಿಲೇಷನ್ ಗೌರ್ಮೆಂಟಲ್ಲಿ ಯಾಕ ಏನೇನು ನಡೀತಾ ಇದೆ ಇವೆಲ್ಲ ಅವ್ರ ಹತ್ರ ಸ್ವಲ್ಪ ಚರ್ಚೆ ಮಾಡಿ ನಮಗೆ ಇವೆಲ್ಲ ಸ್ವಲ್ಪ ಸರಿಮಾಡಿಸ್ಕೊಡ್ಬೇಕು. ನೀವು ಸಾಮಾನ್ಯ ಸಮಿತಿ ಅಧ್ಯಕ್ಷರಾಗಿದ್ದೀರ, ನಮ್ಮ CLP ಲೀಡರ್ ನೀವೇ, ಆಯಿತು ಅದನ್ನು ಮಾತಾಡೋಣ ಅಂಥೇಳಿ ಒಪ್ಪಿದ್ದಾರೆ. ಸಚಿವ ಸ್ಥಾನ ನೋಡೋಣ, ಹೈಕಮಾಂಡ್ ಇದೆ ಮಾತಾಡೋಣ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಇಲ್ಲ ಆ ಥರ ಭರವಸೆ ನನಗೇನು ಕೊಟ್ಟಿಲ್ಲ. ಹೈಕಮಾಂಡ್ ಇದೆ ನೋಡೋಣ ಮಾತನಾಡೋಣ, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ, ಆಮೇಲೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರೆ ಭರವಸೆ ಅಂತೂ ಏನೂ ಕೊಟ್ಟಿಲ್ಲ. ಇನ್ನೂ ಮುಂದೆ 2 ದಿವಸ ನೋಡೋಣ, ಕಾದು ನೋಡ್ರಿ ಏನೇನಾಗ್ತದೆ.
ಸಚಿವ ಎನ್ ಮಹೇಶ್ ವಿರುದ್ದ ಸಚಿವ ಪುಟ್ಟರಂಗಶೆಟ್ಟಿ ವಾಗ್ದಾಳಿ ಮಾಡಿದ್ದಾರೆ. ಎನ್ ಮಹೇಶ್ ವಿರುದ್ದ ಏಕವಚನದಲ್ಲೇ ಪುಟ್ಟರಂಗಶೆಟ್ಟಿ ಕಿಡಿಕಾರಿದ್ದಾರೆ. ಅವನ್ಯಾರು ನಮ್ಮನ್ನ ಕಿತ್ತಾಕುವುದಕ್ಕೆ, ನಾವು ಮನಸ್ಸು ಮಾಡಿದ್ರೆ ಅವನೇ ಕಿತ್ತೋಗ್ತಾನೆ, ಕಾಂಗ್ರೆಸ್ ಎಂಬ ಕಳೆಯನ್ನ ಕಿತ್ತಾಕ್ತೇವೆ ಅಂತ ಮಹೇಶ್ ಹೇಳಿದ್ರು. ಎನ್ ಮಹೇಶ್ ವಿರುದ್ದ ಸಚಿವ ಪುಟ್ಟರಂಗಶೆಟ್ಟಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಗಿಡವನ್ನ ಕಡಿಯುವ ಮೂಲಕ ಮಾಡಿದ್ದೀವಿ, ಅದು ಕಾಂಗ್ರೆಸ್ ಗಿಡ ಅಲ್ಲಿರುತ್ತೆ. ಸೊ ಕಾಂಗ್ರೆಸ್ ಗಿಡವನ್ನ ಕಡಿಯುವಂತ ಕೆಲಸವನ್ನ ಮಾಡಿದ್ರು, ಬಿಕಾಸ್ ಅದು ಬಹಳ ಅಪಾಯಕಾರಿ. ಕಾಂಗ್ರೆಸ್ ಗಿಡ ಅಂದ್ರೆ ಭಾರತೀಯ ಕಾಂಗ್ರೆಸ್ ಗಿಡ ಅಂತಾರಲ್ಲ, ಭಾರತೀಯ ಅವನೇ ಯಾರು ಕಿತ್ತಾಕ ಅವನೇ ಕಿತ್ತೊಂಟೈತಾನ ಹಾಗಂದ್ರೆ ಅತ್ತಿವಕ್ಕಳೆ. ಒಂದ್ ವೇಳೆ ಮಹೇಶ್ ಆತರ ಅಂದ್ರೆ ಅವನೇ ಕಿತ್ತೊಂಟೈತಾನೆ, ಇನ್ನೇನು ಹೇಳ್ಬೇಕು ಅದಕ್ಕಿಂತ. ಅವನು ಅವ್ನು ತಿಳ್ಕೊಬೇಕದು, ಇದು ಸರ್ಕಾರ, ಅವನು ಓನ್ಲಿ ಒನ್ ಮೆನ್ ಆರ್ಮಿ. ನಾವು 80 ಜನ ಇದ್ದೀವಿ ಕಾಂಗ್ರೆಸ್ ಇವರು, ದಳ ಇರೋದೆಷ್ಟು 31 ಅಲ್ವಾ? ನಮ್ಮದೇ ಸರ್ಕಾರ ನಡೀತಿರೋದು ಹೇಳಬೇಕು ಅಂತಂದರೆ ನಾವು ಒಂದು ನಿಮಿಷ ಮನಸ್ಸು ಮಾಡೋದು ಏನು ಮಹೇಶ ಉಳೆಯಲ್ಲ, ಅದನ್ನ ಇಟ್ಕೋಬೇಕು. ಅವ ಕಿತ್ತೋಗಿ ಇವನು ಯಾರು ಇಂಥ ಅಂತಂಥವರೇ ಕಿತ್ತಕ್ಕಾಗಿಲ್ಲ. ಇವನಿಂದ ಏನಾಯ್ತದೆ ಪಾಪ, ಅಪ್ಪಿತಪ್ಪಿ 5 ವರ್ಷಕ್ಕೆ ಗೆದ್ಬಿಟ್ಟಿದ್ದಾನೆ. ಅದು ತಿಳ್ಕೊಂಡು ರಾಜಕೀಯ ಮಾಡಿ 5 ವರ್ಷದಲ್ಲಿ ಸಾಧನೆ ಮಾಡಲಿ, ಆಮೇಲೆ ಮಾತಾಡಲಿ. ಈತನ ಕಣ್ಣು ಬಿಟ್ಬಿಟ್ಟು ಎಲ್ಲ ಮಾಡಿಬಿಡ್ತೀನಿ ಅಂತಂದರೆ ಸಾಧ್ಯನೇ.